day. But those days when I come back, we went out at night and day. We enjoyed our life. I remember in your car, because on top we were tar. Baby, you're my lullaby, you're my daylight. I miss you, I miss you, I miss those days. ಆನಿವರ್ಸರಿ ದಿನ ಅಲ್ಲಿದ್ದು ಪ್ಲಾಂಟ್ಸ್ ಎಲ್ಲ ತೆಗೆದಿದ್ದಲ್ವಾ, ಸೊ ಅದನ್ನು ಮತ್ತೆ ಸೆಟ್ ಮಾಡಿರಲಿಲ್ಲ. ಸೊ ಹಾಗೆ ಈಗ ಅದನ್ನು ಮಾಡಿದೆ. ಒಂದೆರಡು ದಿನ ಹೊರಗಿರಲಿ ಅಂಥೇಳಿ ಹೊರಗಿಟ್ಟಿದ್ದೆ. ಸೊ ಅದಕ್ಕೆ ಈಗ ಎಲ್ಲ ತಂದು ಸೆಟ್ ಮಾಡಿದೆ. ಇನ್ನು ಅಲ್ಲಿ ಒಂದು ಕಾರ್ನರಲ್ಲಿ ಇಟ್ಟಿದ್ದೆ ಅಲ್ವಾ, ಅದರಲ್ಲಿ ಮಣ್ಣು ಸ್ವಲ್ಪ ಕಮ್ಮಿ ಉಂಟು. ಸೊ ಅದು ಪಾಟ್ ಚೇಂಜ್ ಮಾಡುವುದಾ ಅಲ್ಲ ಮಣ್ಣು ಮೇಲಿಂದ ಹಾಕುವುದಾ ಅಂಥೇಳಿ ಇನ್ನೂ ಕೂಡ ಡಿಸೈಡ್ ಆಗಲಿಲ್ಲ. ಹಾಗೆ ಅದನ್ನು ಅಲ್ಲೇ ಇಟ್ಟೆ. ಇವತ್ತು ಸ್ಯಾಟರ್ಡೇ, ಸೊ ಇವತ್ತು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಅಂದರೆ ಶೇರ್ ಮಾಡುವಂಥದ್ದು ಏನಿರಲಿಲ್ಲ. ಕುಕ್ಕಿಂಗ್ ಎಲ್ಲ ಹೇಗೂ ಮಾರ್ನಿಂಗ್ ಆಗಿರ್ತದಲ್ವ, ಹಸ್ಬೆಂಡ್ ಊಟ ತಗೊಂಡು ಹೋಗ್ತಾರಲ್ವ, ಹಾಗಾಗಿ. ಸೊ ಮತ್ತೆ ಸ್ವಲ್ಪ ಒಂದು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಲಿಕ್ಕಿತ್ತು, ಸೊ ಅದು ಮಾಡಿದೆ. ಮತ್ತು ಊಟ ಅದೇ ಎಲ್ಲ ಅದಕ್ಕೆ ಮಾಡಿರಲಿಲ್ಲ. ಸೊ ಈಗ ಮಾಡಿದೆ, ಸೊ ಈಗ ಸ್ಟಾರ್ಟ್ ಮಾಡಿದೆ. ಸೊ ನೀವೆಲ್ಲ ಹೇಗಿದ್ದೀರಿ ನನಗೆ ಕಮೆಂಟ್ ಮಾಡಿ. ನಿಮ್ಮಲ್ಲೆಲ್ಲ ಹೇಗುಂಟು ಸಿಚುವೇಶನ್ ಕೂಡ ನನಗೆ ತಿಳಿಸಿ. ಇಲ್ಲಿ ಜಾಸ್ತಿ ಏನು ಪ್ರಾಬ್ಲಮ್ ಇಲ್ಲ, ಅಂದರೆ ಎಲ್ಲ ಫ್ರೀ ಆಗಿದಲ್ವಾ, ಅಂದರೆ ಕೊರೋನಾ ಇಲ್ಲಿ ಇಲ್ಲ. ಹಾಗಾಗಿ ಸ್ವಲ್ಪ ಶಾಪ್ಸ್ ಎಲ್ಲ ಓಪನ್ ಉಂಟು, ಆದರೆ ನಾವು ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೇವೆ ಅಷ್ಟೇ. ನಮಗೆ ಬೆಳಗಾಂ ಹತ್ತಿರ ಅಲ್ವಾ ಬೆಳಗಾಂ, ಸೊ ಅಲ್ಲಿಂದ ನಮಗೆ ವೆಜಿಟೇಬಲ್ಸ್ ಎಲ್ಲ ಬರುವುದು. ಸೊ ಹಾಗಾಗಿ ಆ ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡಲಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ ಅಷ್ಟೇ. ಅದಕ್ಕೆ ನಾವು ಹೊರಗೆ ಹೋಗಲಿಲ್ಲ. ಸೊ ಇಲ್ಲೆಲ್ಲ ಹೋಗ್ತಿದ್ದಾರೆ, ಶಾಪ್ಸ್ ಎಲ್ಲ ಕೂಡ ಆಲ್ಮೋಸ್ಟ್ ಎಲ್ಲ ಓಪನ್ ಆಗ್ತಾ ಉಂಟು. ಸೊ ನೀವು ಕೂಡ ಎಲ್ಲರೂ ಸೇಫ್ ಆಗಿರಿ. ಈಗ ನಾವು ಸ್ವಲ್ಪ ಕೇರ್ ತಗೊಳ್ಳೋದೇ ಒಳ್ಳೆಯದಲ್ವಾ. ಸ್ವಲ್ಪ ಮನೆಯಲ್ಲಿ ಏನು ಉಂಟು ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಆದಷ್ಟು ಹೊರಗೆಲ್ಲ ಹೋಗೋದು ಅವಾಯ್ಡ್ ಮಾಡುವ. ಸೊ ಈಗ 4:30 ಆಗ್ತಾ ಬಂತು. ಇನ್ನೂ ಈಗ ನಾನು ಚಹಾ ಅಥವಾ ಕಷಾಯ ಏನು ಕುಡಿತಾ ಇಲ್ಲ. ಸೆಕೆ ಉಂಟಲ್ವ ತುಂಬ, ಬಿಸಿ ಏನು ಕುಡಿಲಿಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಫ್ರೂಟ್ಸ್ ಏನಾದರೂ ತಿಂತೇನೆ. ಇವತ್ತು ಪೈನಾಪಲ್ ಉಂಟು, ಸೊ ಅದನ್ನೇ ಕಟ್ ಮಾಡಿ ತಿಂತೇನೆ. ಚಹಾ ಕುಡಿಯೋದಿಲ್ಲ. ಸೊ ಸ್ಪೆಷಲ್ ಏನಿಲ್ಲ, ಮತ್ತೆ ಕಂಟಿನ್ಯೂ ಮಾಡ್ತೇನೆ ಬ್ಲಾಗ್. ಸೊ ಈಗ ಡ್ರೆಸ್ಸಸ್ ಎಲ್ಲ ಫೋಲ್ಡ್ ಮಾಡಲಿಕ್ಕೆ ಕೂತ್ಕೊಂಡಿದ್ದೇನೆ. ಬೆಡ್ಶೀಟ್ ಕೂಡ ಚೇಂಜ್ ಮಾಡಿದ್ದೆ ಇವತ್ತು. ಸೊ ವಾಶ್ ಮಾಡಿದ ಬೆಡ್ಶೀಟ್ ಫೋಲ್ಡ್ ಮಾಡಿ ಇಟ್ಟಿದ್ದೇನೆ. ಈಗ ಸೆಕೆ ಅಲ್ವಾ, ಹಾಗಾಗಿ ವೀಕ್ಲಿ ಒನ್ಸ್ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕಾಗ್ತದೆ. ಇಲ್ಲದಿದ್ದರೆ 10-15 ಡೇಸಿಗೆ ಮಾಡ್ತೇನೆ, ಬಟ್ ಈಗ ವೀಕ್ಲಿ ಒನ್ಸ್ ಚೇಂಜ್ ಮಾಡ್ತೇನೆ. ಸೊ ಡ್ರೆಸ್ಸಸ್ ಎಲ್ಲ ಫೋಲ್ಡ್ ಮಾಡಿಕೊಂಡು ಆಮೇಲೆ ಮಾತಾಡುವ ನಾವು. ಸೊ ಡ್ರೆಸ್ಸಸ್ ಎಲ್ಲ ಫೋಲ್ಡ್ ಮಾಡಲಿಕ್ಕಿತ್ತು, ವಾಶ್ ಮಾಡಿ ಹಾಕಿದ್ದು. ಸೊ ಅದು ಮಾಡಿ ಇಟ್ಟೆ, ಅದೊಂದು ಕೆಲಸ ಆಯಿತು. ಇನ್ನೂ ರಾತ್ರಿ ಡಿನ್ನರ್ ಪ್ರಿಪರೇಷನ್, ಹೇರ್ ಎಲ್ಲ ಸ್ವಲ್ಪ ಮೇಲೆ ಟೈ ಮಾಡಿದ್ದೇನೆ, ಸೆಕೆ ಆಗ್ತದಲ್ವ ಅದಕ್ಕೆ. ಸೊ ಡಿನ್ನರ್ ಪ್ರಿಪರೇಷನ್ ಆಗಬೇಕೀಗ. ಡಿನ್ನರಿಗೆ ನಿಮಗೆ ಗೊತ್ತುಂಟು ನನ್ನ ಹಸ್ಬೆಂಡಿಗೆ ರಾತ್ರಿ ಚಪಾತಿನೇ ಆಗಬೇಕಂಥೇಳಿ. ಸೊ ಇವತ್ತು ಕೂಡ ಚಪಾತಿ,
ಅದಕ್ಕೆ ಪಲ್ಯ ರೆಡಿ ಮಾಡಬೇಕು, ಬಾಜಿ ರೆಡಿ ಮಾಡಬೇಕು. ಸೊ ಅಲಸಂದೆ ಕಾಳು ಬೇಯಿಸಿಟ್ಟೆ ಈಗ. ಸೊ ಅದಕ್ಕೊಂದು ಒಗ್ಗರಣೆ ಟೈಪ್ ಹಾಕಿ ಅದನ್ನು ಮಾಡ್ತೇನೆ. ಅದು ನಿಮಗೂ ಕೂಡ ತೋರಿಸ್ತೇನೆ. ಸಿಂಪಲ್ಲಾಗಿ ಮಾಡ್ತೇನೆ ನಾನು, ಜಾಸ್ತಿ ಏನು ಇದಿಲ್ಲ. ಸೊ ಕಿಚನಿಗೆ ಹೋಗುವ, ಸೊ ಕಿಚನಿಗೆ ಹೋಗುವ. ಇಲ್ಲಿ ನಾನು ಒಂದು ಕಡಾಯಿ ತಗೊಂಡು ಅದರಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿದ ಒಂದು ಮೀಡಿಯಮ್ ಸೈಜ್ನ ಅನಿಯನ್ ಹಾಕ್ಕೊಂಡಿದ್ದೇನೆ. ಅನಿಯನನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ, ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ. ಸೊ ಇದನ್ನು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡುವ. ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ನಾವು ಬೇಯಿಸಿಟ್ಕೊಂಡ ಅಲಸಂದೆ ಕಾಳನ್ನು ಹಾಕ್ಕೊಳ್ತಿದ್ದೇನೆ. ಅದರ ನೀರು ಜೊತೆನೆ ಹಾಕ್ಕೊಂಡಿದ್ದೇನೆ, ನೀರು ತೆಗೆಯುವುದಿಲ್ಲ ನಾನು. ಹಾಗೆ ಒಂದು ಸಣ್ಣ ಟೊಮ್ಯಾಟೋವನ್ನು ಕೂಡ ಹಾಕ್ಕೊಂಡಿದ್ದೇನೆ. ಸೊ ಇದನ್ನು ಮುಚ್ಚಳ ಮುಚ್ಚಿ ಟೊಮ್ಯಾಟೊ ಸ್ವಲ್ಪ ಸ್ಮೂತ್ ಆಗಲಿಕ್ಕೆ ಬಿಡುವ. ಸೊ ನೋಡಿ ಟೊಮ್ಯಾಟೊ ಕೂಡ ಸ್ಮೂತ್ ಆಗಿದೆ, ನೋಡ್ತಿರ್ಬೋದು ನೀವು. ಒಳ್ಳೆ ಸ್ಮೂತ್ ಆಗಿದೆ ಟೊಮ್ಯಾಟೊ. ಟೊಮ್ಯಾಟೊ ಬೇಗನೆ ಸ್ಮೂತ್ ಆಗ್ತದೆ, ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ. ಈಗ ಅದಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ, ನಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಹಾಗೆಯೇ ಗರಂ ಮಸಾಲೆ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಇದು ಹೋಮ್ ಮೇಡ್, ಹಾಗಾಗಿ ಇದರಲ್ಲಿ ಕೊತ್ತಂಬರಿ, ಜೀರಿಗೆ ಇದೆಲ್ಲ ಇರೋದ್ರಿಂದ ಬೇರೆ ಯಾವುದೇ ಪೌಡರನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಖಾಲಿ ಖಾರಕ್ಕೆ ಬೇಕಾಗುವಷ್ಟು ಚಿಲ್ಲಿ ಪೌಡರ್, ಹಾಗೆಯೇ ಸ್ವಲ್ಪ ಗರಂ ಮಸಾಲ ಹಾಕಿದ್ದೇನೆ. ಅದು ಮಿಕ್ಸ್ ಆದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಿದ್ದೇನೆ, ಒಂದು ಎರಡು ಸ್ಪೂನ್ ಆಗುವಷ್ಟು. ಸೊ ಇದನ್ನು ಕೂಡ ಒಮ್ಮೆ ಮಿಕ್ಸ್ ಮಾಡುವ. ಈ ಸ್ಟೇಜಲ್ಲಿ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಳ್ಬೋದು, ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ಸೊ ನೋಡಿ ನೀರು ಹಾಕಿ ಇಷ್ಟು ಹೀಗೆ ಕುದಿ ಬರ್ತಾ ಉಂಟು ನಮ್ಮದು. ಇದು ರೆಡಿಯಾಗಿದೆ. ಸೊ ಅದಕ್ಕೆ ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಿದ್ದೇನೆ. ಕೊತ್ತಂಬರಿ ಸೊಪ್ಪಂದರೆ ನಮಗೆ ತುಂಬ ಇಷ್ಟ, ಹಾಗಾಗಿ ಹೆಚ್ಚಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತೇವೆ. ಸೊ ನೋಡಿ ನಾನು ಈ ಕನ್ಸಿಸ್ಟೆನ್ಸಿ ಇಟ್ಟಿದ್ದೇನೆ, ಸ್ವಲ್ಪ ನೀರು. ನಿಮಗೆ ಬೇಕಾದರೆ ಡ್ರೈ ಕೂಡ ಮಾಡ್ಕೊಳ್ಬೋದು. ಹಾಗೆ ಈ ಸೈಡಲ್ಲಿ ನಾನು ಚಪಾತಿಗೆ ಕೂಡ ಹಿಟ್ಟು ಕಲಸಿ ಇಟ್ಕೊಳ್ತಿದ್ದೇನೆ. ಸ್ವಲ್ಪ ಬೇಗನೆ ಹಿಟ್ಟು ಕಲಸಿಟ್ಟರೆ ಚಪಾತಿ ಸಾಫ್ಟ್ ಆಗ್ತದೆ, ಹಾಗಾಗಿ. ಸೊ ನಾನು ಚಪಾತಿ ಹಿಟ್ಟು ಕಲಸುವಾಗ ಗೋಧಿ ಹಿಟ್ಟು ಹಾಗೇ ಉಪ್ಪು ಇಷ್ಟೇ ಹಾಕೋದು, ಮತ್ತು ನೀರು, ಆಯಿಲ್ ಎಲ್ಲ ಏನು ಹಾಕ್ಲಿಕ್ಕೆ ಹೋಗೋದಿಲ್ಲ. ತುಂಬಾ ಸಾಫ್ಟಾಗಿ ಉಬ್ಬಿ ಬರ್ತದೆ ಚಪಾತಿ. ಫ್ರೈ ಮಾಡುವಾಗ ಕೂಡ ಅಷ್ಟೇ, ನಾನು ಆಯಿಲ್ ಆಗಲಿ ಘೀ ಆಗಲಿ ಹಾಕ್ಲಿಕ್ಕೆ ಹೋಗೋದಿಲ್ಲ. ನನ್ನ ಹಸ್ಬೆಂಡಿಗೆ ಕೆಲವೊಮ್ಮೆ ಹಾಕ್ತೇನೆ ಅವ್ರು ಹೇಳಿದರೆ, ಇಲ್ಲದಿದ್ದರೆ ನಾವು ಆಯಿಲ್ ಫ್ರೀ ಚಪಾತಿನೇ ಮಾಡ್ಕೊಳ್ತೇವೆ. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೋರಿಸ್ತೇನೆ. ಓಕೆ, ಮತ್ತೆ ಮಾತಾಡುವ. ಸೊ ನೋಡಿ ನಮ್ಮದು ಚಪಾತಿದ್ದು ಹಿಟ್ಟು ರೆಡಿ ಆಗಿದೆ. ಇಬ್ಬರೇ ಅಲ್ವಾ, ಹಾಗಾಗಿ ಸ್ವಲ್ಪ ಸಾಕಾಗ್ತದೆ. ಹಾಗೆ ಇಲ್ಲಿ ಸ್ವಲ್ಪ ನನಗೆ ತರಕಾರಿ ಎಲ್ಲ ಸ್ವಲ್ಪ ಇಡ್ಲಿಕ್ಕಿತ್ತು, ಯಾಕಂದರೆ ಮೊನ್ನೆ ತಂದಿದ್ದರು, ಅದನ್ನು ಹೊರಗೇನೆ ಇಟ್ಟಿದ್ದೆ, ಈಗ ವಾಶ್ ಮಾಡಿ ಇಟ್ಟಿದ್ದೆ ಆಗಲೇ. ಸೊ ಅದನ್ನೆಲ್ಲ ಸೆಟ್ ಮಾಡಿ ಇಟ್ಟಿದ್ದೇನೆ ಫ್ರಿಜ್ಜಲ್ಲೆಲ್ಲ. ಕಿಚನಿದ್ದೊಂದು ಕೆಲಸ ಆಯಿತು, ಇನ್ನು ಮತ್ತೆ ಚಪಾತಿ ಮಾಡಿದರೆ ಆಯಿತು. ನೋಡಿ ನಿಮಗೆ ಬೆವರು ನೋಡಿ ಗೊತ್ತಾಗ್ಬೋದಲ್ಲ ಎಷ್ಟು ಸೆಕೆ ಉಂಟಂಥೇಳಿ. ಸೊ ನೀರು ತಗೊಂಡು ಬಂದೆ, ಈಗ ಸ್ವಲ್ಪ ನೀರು ಕುಡಿಯುವ, ನಾನು ನಿಮಗೆ ಮತ್ತೆ ಸಿಗ್ತೇನೆ. ಸೊ ನಾನು ಆಗಲೇ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಈಗ ಡಿನ್ನರ್ ಟೈಮಿಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ. ಸೊ ನಮ್ಮದು ಡಿನ್ನರ್ ರೆಡಿ ಆಗಿದೆ, ಎರಡು ಚಪಾತಿ ಹಾಗೆಯೇ ಪಲ್ಯ. ಪಲ್ಯಕ್ಕೆ ಸ್ವಲ್ಪ ಅನಿಯನನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇವೆ ಸಣ್ಣದಾಗಿ. ಇದು ತುಂಬ ಒಳ್ಳೆ ಟೇಸ್ಟ್ ಕೊಡ್ತದೆ ನಮಗೆ. ಈ ಪಲ್ಯ ಮಾಡಿದರೆ ಅನಿಯನ್ ಬೇಕೇ. ಸೊ ನೀವು ಕೂಡ ಈ ಪಲ್ಯ ಮಾಡಿದರೆ ಅನಿಯನ್ಸನ್ನು ಚಾಪ್ ಮಾಡಿ ಹಾಕಿ ಟೇಸ್ಟ್ ನೋಡಿ, ತುಂಬಾ ಒಳ್ಳೆಯದಾಗ್ತದೆ. ಟ್ರೈ ಮಾಡಿದರೆ ನನಗೆ ಕಮೆಂಟಲ್ಲಿ ಹೇಗಿತ್ತು ಅಂಥೇಳಿ ಕೂಡ ತಿಳಿಸಲಿಕ್ಕೆ ಮರಿಬೇಡಿ. ಸೊ ನಾನು ಡಿನ್ನರ್ ಮಾಡ್ಕೊಳ್ತೇನೆ, ಮತ್ತೆ ಮಾತಾಡುವ ನಾವು. ನಮ್ಮದು ಡಿನ್ನರ್ ಎಲ್ಲ ಆಗಿ ಈಗ ರಾಮಾಯಣ ನೋಡ್ತಾ ಕೂತ್ಕೊಂಡಿದ್ದೆವು. ರಾಮಾಯಣ ಆದಮೇಲೆ 10:30 ಮುಗೀತದಲ್ವಾ. ಸೊ ಯಾರೆಲ್ಲ ರಾಮಾಯಣ ನೋಡ್ತಿದ್ದೀರಿ ನಂಗೆ ಕಮೆಂಟ್ ಮಾಡಿ. ಹಾಗೆ ಡಿಡಿ ಭಾರತಿಯಲ್ಲಿ ಮಹಾಭಾರತ ಕೂಡ ಬರ್ತಾ ಉಂಟು, ಶಕ್ತಿಮಾನ್ ಬರ್ತಾ ಉಂಟು. ಸೊ ಈಗ ನಾವು ರಾಮಾಯಣ ನೋಡ್ತಿದ್ದೇವೆ, 10:30 ಅದು ಮುಗೀತದೆ. ಮತ್ತು
ಮತ್ತು ಸ್ನಾನ ಎಲ್ಲ ಆಗಿ ಮತ್ತೆ ಮಲಗೋದು. ತುಂಬ ಅಂದರೆ ತುಂಬ ಸೆಕೆ ಉಂಟು ಇಲ್ಲಿ. ಸೊ ಈ ವ್ಲಾಗನ್ನು ಕೂಡ ನಾನು ಇಲ್ಲೇ ಎಂಡ್ ಮಾಡ್ತೇನೆ, ಯಾಕಂದರೆ ಇನ್ನೂ ಕಂಟಿನ್ಯೂ ಮಾಡಿದರೆ ಇನ್ನೂ ಕಂಟಿನ್ಯೂ ಹೇಗೆ ಮಾಡಿದೆ, ಇನ್ನು ಮಲಗೋದಲ್ವ. ಸೊ ಈ ವ್ಲಾಗನ್ನು ಕೂಡ ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸಿ ಯು ಆಲ್ ಇನ್ ಅವರ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್.